ನಮಸ್ಕಾರ ನೀವು ನೋಡ್ತಾ ಇದ್ದೀರ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ ನಾನು ನವಿತಾಜಿನ್ ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ಒಂದು ಪ್ರಮುಖವಾದಂತಹ ವಿಚಾರ ಅದೇನಂತ ಹೇಳಿದ್ರೆ ಭಾರತದಲ್ಲಿ ಅತ್ಯಂತ ದೀರ್ಘಾವಧಿ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿದವರು ಯಾರು ಎಷ್ಟು ವರ್ಷಗಳ ಕಾಲ ಅತ್ಯಂತ ದೀರ್ಘಾವಧಿ ಹುದ್ದೆಯನ್ನ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಅನ್ನುವಂತಹ ಒಂದಷ್ಟು ಲೆಕ್ಕವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಈಗಾಗಲೇ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಸರಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಮಾಣ ವಚನವನ್ನ ಸ್ವೀಕರಿಸಿರುವುದು ಈ ಮೂಲಕ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಅದರಲ್ಲೂ ಕೂಡ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿ ಆಯ್ಕೆ ಆಗಿರುವಂಥದ್ದು ಮೂರನೇ ಬಾರಿಗೆ ಅನ್ನೋದು ಕೂಡ ಒಂದು ಇತಿಹಾಸ ಇನ್ನು ಭಾರತದ ಹಿನ್ನೆಲೆಯನ್ನ ನಾವು ಗಮನಿಸ್ತಾ ಹೋದಾದ್ರೆ ಭಾರತದಲ್ಲಿ ಅತ್ಯಂತ ದೀರ್ಘಾವಧಿಯ ಪ್ರಧಾನ ಮಂತ್ರಿಗಳು ಯಾರು ಅನ್ನೋದ್ರ ಕಡೆ ಒಂದಷ್ಟು ಗಮನವನ್ನು ವಹಿಸೋಣ ಅದರಲ್ಲೂ ಪ್ರಮುಖವಾಗಿ ಯಾರ್ಯಾರು ಜನರಿಂದ ಆಯ್ಕೆಯಾಗಿ ದೀರ್ಘಾವಧಿಯ ಪ್ರಧಾನ ಮಂತ್ರಿಗಳಾಗಿದ್ದಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈಗ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಈ ಅವಧಿಯಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಮುಂದಿನ ಐದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪೂರ್ಣಾವಧಿ ಪ್ರಧಾನ ಮಂತ್ರಿಗಳಾದ್ರೆ ಆಗ್ಲೂ ಕೂಡ ಅವರು ಹದಿನೈದು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ಒಂದು ಇತಿಹಾಸ ಕೂಡ ಇರುತ್ತೆ ಆದರೆ ಅದಕ್ಕಿಂತ ಮುಂಚೆ ಯಾರ್ಯಾರು ಇದ್ರು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಮೊದಲನೇದಾಗಿ ಮೊದಲ ಭಾರತದ ಪ್ರಧಾನಿಯಾಗಿದ್ದಂತಹ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು ಅತ್ಯಂತ ದೀರ್ಘಾವಧಿಯಾಗಿ ಸೇವೆಯನ್ನ ಸಲ್ಲಿಸಿದಂತಹ ಪ್ರಧಾನ ಮಂತ್ರಿಗಳಾಗಿದ್ದಾರೆ ಅವರು ಹದಿನಾರು ವರ್ಷ ಇನ್ನೂರ ಎಂಬತ್ತ ಆರು ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವುದು ಸಾವಿರದ ಒಂಬೈನೂರ ನಾಲ್ಕರವರೆಗೆ ಇವರು ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಐವತ್ತ ಎರಡರವರೆಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಇವರು ಜನರಿಂದ ಆಯ್ಕೆಯಾದ ಪ್ರಧಾನಿಯಾಗಿರುವುದಿಲ್ಲ ಕಾರಣ ಆಗ ಎಲೆಕ್ಷನ್ ನಡೆಯದಿರುವುದಿಲ್ಲ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲೂ ಕೂಡ ಆ ಒಂಬೈನೂರ ಐವತ್ತ ಎರಡರಿಂದ ಅರವತ್ತ ನಾಲ್ಕರವರೆಗೂ ಕೂಡ ಇವರು ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಆದರೆ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗದು ಜನರಿಂದ ಆಯ್ಕೆಯಾಗಿ ಇವರು ಸೇವೆಯನ್ನ ಸಲ್ಲಿಸಿರುವಂತದ್ದು ಸಾವಿರದ ಒಂಬೈನೂರ ಐವತ್ತ ಎರಡರಿಂದ ಅರವತ್ನಾಲ್ಕರವರೆಗೆ ಹಾಗಂತ ಹೇಳಿ ದೀರ್ಘಾವಧಿಯ ಪ್ರಧಾನಿಯ ಅಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಲೂ ಕೂಡ ಹೌದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಅರವತ್ ನಾಲ್ಕರವರೆಗೆ ಹದಿನಾರು ವರ್ಷ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಇವರು ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿರುವುದನ್ನ ನಾವು ಗಮನಿಸಬಹುದು ಆ ನಂತರದ ಸ್ಥಾನ ಹೋಗಿರುವುದು ಇಂದಿರಾ ಗಾಂಧಿ ಅವರಿಗೆ ಇಂದಿರಾ ಗಾಂಧಿಯವರು ಹದಿನೈದು ವರ್ಷ ಮುನ್ನೂರ ಐವತ್ತು ದಿನಗಳ ಕಾಲ ಅವರು ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಕೂಡ ಹೌದು ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ನಾಲ್ಕರವರೆಗೆ ಹೀಗೆ ಇವರು ಪ್ರಧಾನಿಯಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ಆ ಇಪ್ಪತ್ತ ಒಂದು ತಿಂಗಳುಗಳ ಕಾಲ ಏನಿದೆಯಲ್ಲ ಅದು ಅಲ್ಲಿ ಜನರಿಂದ ಆಯ್ಕೆಯಾದಂತಹ ಪ್ರಧಾನಿ ಆಗಿರಲಿಲ್ಲ ಅವ ಎಲೆಕ್ಷನ್ ಕೂಡ ನಡೀಬೇಕಾಗಿತ್ತು ಆದರೆ ಎಲೆಕ್ಷನ್ ನಡೆಯುತ್ತೆ ಒಂದು ವರ್ಷಗಳ ಕಾಲ ಅಲ್ಲಿ ತುರ್ತು ಪರಿಸ್ಥಿತಿ ಕೂಡ ಆಗಿತ್ತು ಅಂತಹ ಸಂದರ್ಭದಲ್ಲಿ ಕೂಡ ಇವರು ಪ್ರಧಾನಿಯಾಗಿದ್ದಾರೆ ಹಾಗಾಗಿ ಎಪ್ಪತ್ತ ಎರಡರಲ್ಲಿ ಎಲೆಕ್ಷನ್ ಆದಾಗ ಅವರು ಸೋಲನ್ನು ಕೂಡ ಅನುಭವಿಸುವುದನ್ನ ನಾವು ಗಮನಿಸಬಹುದು ಇಂತಹ ಸಂದರ್ಭದಲ್ಲಿ ನೇರವಾಗಿ ಮೂರು ವರ್ಷಗಳ ಕಾಲ ಅವರು ಪ್ರಧಾನಿಯಾಗಿ ಸೇವೆ ಸಲ್ಲಿಸದೇ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ನಾಲ್ಕು ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದು ಈ ಮೂಲಕ ಹತ್ತು ವರ್ಷ ನಾಲ್ಕು ದಿನಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ ಆದ್ರೆ ಇವರು ಜನರಿಂದ ಆಯ್ಕೆಯಾಗಿರೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಕೂಡ ಅಲ್ಲ ಇವರು ಜನರಿಂದ ಆಯ್ಕೆಯಾಗದೆ ರಾಜ್ಯಸಭೆಯಿಂದ ಇವರನ್ನ ಆಯ್ಕೆ ಮಾಡಲಾಗತ್ತೆ ಅವರಿಗೆ ಪ್ರಧಾನಿ ಹುದ್ದೆಯನ್ನ ಕೂಡ ನೀಡಲಾಗತ್ತೆ ಆದ್ರೆ ಜನರಿಂದ ಇವರು ಆಯ್ಕೆಯಾಗಿರೋದಿಲ್ಲ ಅದರ ಬದಲಾಗಿ ಕಾಂಗ್ರೆಸ್ ಕೂಡ ಅಲ್ಲಿ ಯಾವುದೇ ರೀತಿಯಂತಹ ಇವರೇ ಪ್ರಧಾನಿ ಅಭ್ಯರ್ಥಿ ಅನ್ನೋದನ್ನ ಘೋಷಣೆ ಕೂಡ ಮಾಡಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಟ್ಟುಕೊಂಡೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಇವರೇ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ಬಿಜೆಪಿ ಹೇಳಿದೆ ಆದ್ರೆ ಕಾಂಗ್ರೆಸ್ ಆ ರೀತಿಯಾಗಿ ಮಾಡಿಲ್ಲ ಅನ್ನೋದನ್ನ ಗಮನಿಸಬೇಕು ಈ ಸಲ ಕೂಡ ಅಂಥದ್ದೇ ಸಿಚುವೇಶನ್ ಇದ್ದಿದೆ ಯಾಕಂದ್ರೆ ಐ ಎನ್ ಕೂಟದಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿ ಅನ್ನೋದನ್ನ ಘೋಷಣೆ ಮಾಡಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅದೇ ರೀತಿಯಾಗಿ ಮುಂದಿನ ಒಂದು ಲೆಕ್ಕವನ್ನ ನಾವು ಗಮನಿಸಿದ್ರೆ ಮಾಜಿ ಪ್ರಧಾನಿಗಳಾಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಆರು ವರ್ಷ ಎಂಬತ್ತು ದಿನಗಳ ಕಾಲ ಅವರು ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಹದಿಮೂರು ದಿನಗಳ ಕಾಲ ಪ್ರಧಾನಿ ಹುದ್ದೆಯಲ್ಲಿರ್ತಾರೆ ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರವರೆಗೆ ಅವರು ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿರುವಂತದ್ದು ಅಲ್ಲಿ ಆರು ವರ್ಷ ಎಂಬತ್ತು ದಿನಗಳ ಕಾಲ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ ಇನ್ನು ಮುಂದಿನ ಸರದಿ ಯಾರ್ದು ಅಂತ ನಾವು ಗಮನಿಸುವುದಾದ್ರೆ ರಾಜೀವ್ ಗಾಂಧಿ ಅವರು ಐದು ವರ್ಷ ಮೂವತ್ತ ಎರಡು ದಿನಗಳ ಕಾಲ ಅವರು ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿರ್ತಾರೆ ಪಿವಿ ವಿ ನರಸಿಂಹರಾವ್ ಅವರು ನಾಲ್ಕು ವರ್ಷ ಮುನ್ನೂರ ಮೂವತ್ತು ದಿನಗಳ ಕಾಲ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ವರ್ಷ ಇನ್ನೂರ ಹದಿನಾರು ದಿನಗಳ ಕಾಲ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸುತ್ತಾರೆ ಆ ನಂತರದ ಸ್ಥಾನ ಹೋಗೋದು ವಿ ಪಿ ಸಿಂಗ್ ಅವರವರಿಗೆ ಕೇವಲ ಅವರು ಮುನ್ನೂರ ನಲವತ್ ಮೂರು ದಿನಗಳ ಕಾಲ ಮಾತ್ರ ಪ್ರಧಾನಿ ಹುದ್ದೆಯಲ್ಲಿ ಇರ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಇನ್ನು ನಮ್ಮ ಕರ್ನಾಟಕದವರೇ ಆಗಿರುವಂತಹ ಮಣ್ಣಿನ ಮಗ ಆಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರು ಮುನ್ನೂರ ಇಪ್ಪತ್ತ ನಾಲ್ಕು ದಿನಗಳ ಕಾಲ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಈ ಮೂಲಕ ಅತ್ಯಂತ ಹೆಚ್ಚು ದೀರ್ಘಾವಧಿಯಾಗಿ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿದಂತಹ ಸ್ಥಾನದಲ್ಲಿ ಮೊದಲಿಗೆ ನಾವು ಗಮನಿಸೋದು ಜವಹರ್ ಲಾಲ್ ನೆಹರು ಅವರು ಆ ನಂತರದ ಸ್ಥಾನವನ್ನ ಇಂದಿರಾ ಗಾಂಧಿ ಅವರಿಗೆ ಕೊಟ್ಟರು ಕೂಡ ಜನರಿಂದ ಆಯ್ಕೆಯಾದಂತಹ ಅತಿ ಲಾಂಗೆಸ್ಟ್ ಪಿ ಎಂ ಅಂತ ಹೇಳಿದ್ರೆ ಅದು ನಾವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳಬೇಕಾಗತ್ತೆ ಹಾಗಾಗಿ ಎಷ್ಟು ವರ್ಷಗಳ ಕಾಲ ಯಾರ್ಯಾರು ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿದ್ರು ಅನ್ನುವಂತಹ ಸಂಕ್ಷಿಪ್ತ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಈ ಒಂದು ವಿಡಿಯೋವನ್ನ ಜೊತೆಗೆ ನ್ಯೂಸ್ ಏಟೀನ್ ನ ಫೇಸ್ಬುಕ್ ಯೂಟ್ಯೂಬ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್